ಫ್ರೆಂಡ್ಸ್, ನಾನು ಅಕ್ಷತಾ. ಅನ್ವಿ ಸಿಂಪಲ್ ಪ್ರಪಂಚ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಇನ್ನೊಂದು ರೆಸಿಪಿ ಅಲ್ಲ, ಇವತ್ತು ಇನ್ನೊಂದು ಹೇರ್ ಪ್ಯಾಕ್ ಒಂದಿಗೆ ನಿಮ್ಮ ಮುಂದೆ. ತುಂಬ ಸಿಂಪಲ್ ಆದರೆ ತುಂಬ ಹೆಲ್ದಿ, ಹೇರಿಗೆ ಸಿಂಪಲ್ಲಾಗಿ ಮಾಡ್ಬೋದು. ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೇ ಮಾಡ್ಬೋದು, ಆದರೆ ಹಚ್ಚಿ ಆದಮೇಲೆ ಅದರ ರಿಸಲ್ಟ್ ಸೂಪರಾಗಿರ್ತದೆ. ಖಂಡಿತವಾಗಿಯೂ ನೀವು ಟ್ರೈ ಮಾಡಿ. ಬೇಗನೆ ಮಾಡಿ ಹಚ್ಚಿಕೊಂಡು ಒಂದು ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡ್ರೆ ರಿಸಲ್ಟ್ ಗೊತ್ತಾಗ್ತದೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ವಿಡಿಯೋ ನೋಡಿದವರು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದೂವರೆ ಸ್ಪೂನಿನಷ್ಟು ಮೆಂತೆಯನ್ನು ರಾತ್ರಿ ನೆನೆಸಿಡಬೇಕು. ಮೆಂತೆಯನ್ನು ನೆನೆಸಿಟ್ಟಿದ್ದೇನೆ, ಹಾಗೆ ಅದರ ಜೊತೆ ನಮಗೆ ಸೇರಿಸಲಿಕ್ಕೆ ಅಲೋವೆರಾ ಬೇಕು. ಒಂದು ಅಲೋವೆರಾ ಒಂದು ಚಿಕ್ಕ ಪೀಸ್ ಕಟ್ ಮಾಡಿ ತಗೊಂಡಿದ್ದೇನೆ. ನೆನೆಸಿಟ್ಕೊಂಡಂಥ ಮೆಂತೆ ಆಮೇಲೆ ಅಲೋವೆರಾ ಸ್ವಲ್ಪ ತಗೊಂಡಿದ್ದೇನೆ. ಇನ್ನೊಂದು ಕಪ್ಪಿನಷ್ಟು ಮೊಸರು ಸೇರಿಸ್ಕೊಳ್ಳುವ. ಅದೇ ಕಪ್ಪಿಗೆ ಒಂದು ಕಪ್ಪಿನಷ್ಟು ಮೊಸರು ಸೇರಿಸ್ಕೊಳ್ಳುವ. ಹುಳಿಕಾಯಿ ತಗೊಂಡಿದ್ದೇನೆ. ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳುವ, ಪೇಸ್ಟ್ ಮಾಡುವ. ಪೇಸ್ಟ್ ರೆಡಿಯಾಗಿದೆ. ಇದನ್ನು ತಲೆಗೆ ಹಚ್ಕೊಂಡು ಒಂದು ಗಂಟೆ ಬಿಟ್ಟು ಸ್ನಾನ ಮಾಡಿದರೆ. ನಾನು ಪ್ಯಾಕೆಟ್ ಮೊಸರು ತೊಗೊಂಡಿದ್ದೇನೆ. ನೀವು ಮನೆಯಲ್ಲಿ ಮಾಡಿದ ಮೊಸರು ತೊಗೊಂಡ್ರೆ ಒಳ್ಳೆಯದು, ಅದು ಇನ್ನೂ ಚೆನ್ನಾಗಿರ್ತದೆ. ಅದರ ಜೊತೆಗೆ ಮೊಸರು ಸ್ವಲ್ಪ ಹುಳಿ ಬಂದದ್ದು ಯೂಸ್ ಮಾಡಿದರೂ ಚೆನ್ನಾಗಿರ್ತದೆ. ಸೊ ನಿಮಗೆ ಯಾವ ಥರ ಬೇಕು, ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆ ಅದಕ್ಕೆ ಸರಿಯಾಗಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮಾಡ್ಕೊಂಡು ಬಂದ್ರಲ್ವ, ಖಂಡಿತವಾಗಿಯೂ ಒಮ್ಮೆ ಟ್ರೈ ಮಾಡಿ. ಏನು ರಿಸಲ್ಟ್ ಸಿಕ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.